ಇತ್ತೀಚೆಗೆ ಹನುಮ ಜಯಂತಿ ನಿಮಿತ್ತ ಯಶಸ್ವಿಯಾದಂತ ಕಾರ್ಯಕ್ರಮದ ಭಾಗವಹಿಸಿದಂತ ಮತ್ತು ನೇತೃತ್ವ ತಗೊಂಡಂತ ವೇಣುಗೋಪಾಲ್ ಯುವ ಬ್ರಿಗೇಡ್ ದ ಪ್ರಮುಖ ಅವನ ಹತ್ಯೆಯಾಗಿದೆ ಇದೊಂದು ವ್ಯವಸ್ಥಿತವಾಗಿ ಪೂರ್ವ ಯೋಜಿತ ಕೊಲೆ ಇದು ನೂರಕ್ಕೆ ನೂರು ಇದರಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ಅಂತನ್ನುವಂಥದ್ದು ಇಲ್ಲ ಅವನೇನು ವೈಯಕ್ತಿಕ ಯಾವುದೇ ಹುಡುಗಿ ಲಫಡ ಆಗಲಿ ಅಥವಾ ಸಾಲದ ಇದನ್ನು ಏನೂ ಯಾವುದೇ ರೀತಿಯ ಇಲ್ಲ ಅಲ್ಲಿ ಅಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಹಿಂದೂಗಳನ್ನು ಒಗ್ಗೂಡಿಸುವಂಥ ಮತ್ತು ಯಶಸ್ವಿಯಾಗಿ ಪ್ರತಿ ವರ್ಷ ಬೆಳೀತಾ ಇರುವಂಥ ಈ ಹನುಮ ಜಯಂತಿನೇ ಈ ಕೊಲೆಗೆ ಕಾರಣ ಇದೆ ಅಂದರೆ ಈ ಬೆಳವಣಿಗೆ ಏನಿದೆ ಸಹಿಸಲಾರದಂಥ ರಾಜಕಾರಣಿಗಳು ಹಿಂದೂ ವಿರೋಧಿಗಳು ಇದನ್ನು ಕೊಲೆ ಮಾಡಿದ್ದಾರೆ ಅಂತ ಅನ್ನೋದು ನೂರಕ್ಕೆ ನೂರು ಹೇಳ್ತಾ ಇದ್ದೀನಿ ಇದನ್ನು ಕಾಂಗ್ರೆಸ್ ಸರ್ಕಾರ ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇದೆ ಮತ್ತು ಒಳಗಡೆ ಯಾರು ಇವತ್ತು ಅರೆಸ್ಟ್ ಆಗಿದ್ದಾರೆ ಅವರನ್ನು ಬಿಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ನಾನು ಹೇಳೋದು ಇದರ ವಿರುದ್ಧ ಶ್ರೀರಾಮ್ ಸೇನೆ ಸಂಘಟನೆಯವರು ನಾವಂತೂ ಇದನ್ನು ಮುಚ್ಚಾಕಕ್ಕೂ ಬಿಡೋದಿಲ್ಲ ಮತ್ತು ಪ್ರಭಾವ ಇವರು ಬೀರಿ ಅವರನ್ನು ಜಾಮೀನು ಕೊಡಿಸುವಂಥ ಏನು ಪ್ರಯತ್ನ ಮಾಡ್ತಾರೆ ಅದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ ಇನ್ನು ಎರಡನೇದಂತಂದರೆ ಕುಟುಂಬ ಅನಾಥ ಆಗಿದೆ ಅಂದರೆ ವೇಣುಗೋಪಾಲನ ಹೆಂಡತಿ ಮತ್ತು ಮಗಳು ಮಗಳ ಚಿಕ್ಕ ಮಗಳು ಆರು ವರ್ಷದ ಮಗಳಿದ್ದಾರೆ ಒಂದು ಮನೆ ಇದೆ ಅಷ್ಟೇ ಸೊ ಬಡತನದಲ್ಲಿ ಉಪಜೀವನ ಮಾಡೋದೇ ಕಷ್ಟ ಸೊ ಅಂಥ ಇದರಲ್ಲಿ ನಾನು ಸರ್ಕಾರಕ್ಕೆ ಬೇಡಿಕೆಯನ್ನಿಟ್ಟಿದ್ದೀನಿ 25 ಲಕ್ಷ ರೂಪಾಯಿ ಅವತ್ತೇ ಡಿ ಸಿ ಅವರು ಆಶ್ವಾಸನ ಕೊಟ್ಟಿದ್ದರು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕೊಡಬೇಕು ಅಂತನ್ನುವಂಥದ್ದು ಆದರೆ ಇವತ್ತಿನ ತನಕ ಒಂದು ಪೈಸ ಕೂಡ ಬಂದಿಲ್ಲ ಹಾಗಾಗಿ ಡಿ ಸಿ ಅವರಿಗೆ ಇವತ್ತು ಮೈಸೂರು ಡಿ ಸಿ ಅವ್ರಿಗೆ ಭೇಟಿಯಾಗಿ ಆ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ವೇಣುಗೋಪಾಲ್ ಅವರ ಹೆಂಡತಿಗೆ ಕೆಲಸನೂ ಕೊಡಬೇಕು ಎಸ್ ಟಿ ಸಮುದಾಯದವರು ಸೊ ಅವ್ರ ಕೆಲಸನೂ ಕೊಡಬೇಕು ಅವರು ಉಪಜೀವನಕ್ಕೆ ಆಧಾರವಾಗಿ ನಿಂತ್ಕೊಳ್ಬೇಕು ಅಂತನ್ನುವಂಥದ್ದು ನಾನು ಡಿ ಸಿ ಅವರಿಗೆ ಮತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ.